ಎಲ್ಲರಿಗೂ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಶ್ರೇಯಾ ಗುಡಿಪಾಟಿ ನನ್ನ ಹೆಸರು ಪ್ರತಿಭಾ ರಾಮ್ದುರು ನಾವು ಕೆಎನ್ಕೆ ಶಾಲೆ 9ನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಾನು ಎಜುಕೇಷನ್ ಶಿಕ್ಷಣದ ಬಗ್ಗೆ ಮಾಡೆಲ್ ಮಾಡಿದ್ದೇನೆ ಗಣಿತದಲ್ಲಿ ಗಣಿತದಲ್ಲಿ ತ್ರಿಭುಜದ ವಿಧಗಳು ಮತ್ತು ಚತುರ್ಭುಜದ ವಿಧಗಳ ಬಗ್ಗೆ ಮತ್ತು ಘನಾಕೃತಿಗಳ ಮೇಲಿನ ವಿಸ್ತೀರ್ಣಗಳ ಮಾಡೆಲ್ ಅನ್ನು ಮಾಡಿದ್ದೇವೆ ತ್ರಿಭುಜದ ವಿಧಗಳು ತ್ರಿಭುಜದ ವಿಧಗಳ ಬಾಹುಗಳ ತ್ರಿಭುಜದ ಬಾಹುಗಳ ಅಳತೆಯ ಮೇಲೆ ತ್ರಿಭುಜವನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ಸಮಬಾಹು ತ್ರಿಭುಜ ಇನ್ನೊಂದು ಸಮದ್ವಿಬಾಹು ತ್ರಿಭುಜ ಇನ್ನೊಂದು ಅಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜವನ್ನು ಸಮಬಾಹು ತ್ರಿಭುಜ ಎಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿರುವುದರಿಂದ ಇದನ್ನು ಸಮಬಾಹು ತ್ರಿಭುಜ ಎನ್ನುವರು ಸಮದ್ವಿಬಾಹು ತ್ರಿಭುಜ ಎಂದರೆ ಎರಡು ಬಾಹುಗಳ ಅಳತೆ ಮಾತ್ರ ಸಮವಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ ಎನ್ನುವರು ಅಸಮಬಾಹು ತ್ರಿಭುಜ ಎಂದರೆ ಎಲ್ಲ ಬಾಹುಗಳ ಅಳತೆ ಬೇರೆ ಬೇರೆ ಆಗಿದ್ದರೆ ಅದನ್ನು ಅಸಮಬಾಹು ತ್ರಿಭುಜ ಎನ್ನುವರು ಚತುರ್ಭುಜದ ವಿಧಗಳಲ್ಲಿ ಆರು ಪ್ರಕಾರ ಒಂದು ತ್ರಾಪಿಜ್ಯ ಪತಂಗ ಸಮಾಂತರ ಚತುರ್ಭುಜ ವರ್ಗ ವಜ್ರಾಕೃತಿ ಮತ್ತು ಆಯತ ತ್ರಾಪಿಜ್ಯದಲ್ಲಿ ಎರಡು ಬಾಹುಗಳ ಅಳತೆ ಸಮಾಂತರವಾಗಿರುವುದನ್ನು ತ್ರಾಪಿಜ್ಯ ಎನ್ನುತ್ತಾರೆ ಪತಂಗ ಅಂದರೆ ಎರಡು ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದರಿಂದ ಇದನ್ನು ಪತಂಗ ಎನ್ನುತ್ತಾರೆ ಸಮಾಂತರ ಚತುರ್ಭುಜ ಎಂದರೆ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗುವುದರಿಂದ ಇದನ್ನು ಸಮಾಂತರ ಚತುರ್ಭುಜ ಎನ್ನುತ್ತಾರೆ ವರ್ಗ ಎಂದರೆ ಎಲ್ಲ ಬಾಹುಗಳ ಅಳತೆ ಸಮವಾಗಿರುವುದರಿಂದ ಇದನ್ನು ವರ್ಗ ಎನ್ನುವರು ವಜ್ರಾಕೃತಿ ಎಂದರೆ ಎಲ್ಲ ಬಾಹುಗಳು ಸಮವಾಗಿದ್ದು ಕರ್ಣಗಳು ಒಂದನ್ನೊಂದು ಅರ್ಥಿಸುತ್ತವೆ ಆದ್ದರಿಂದ ಇದನ್ನು ವಜ್ರಾಕೃತಿ ಎನ್ನುವರು ಆಯತ ಎಂದರೆ ಎಲ್ಲ ಬಾಹುಗಳ ಅಭಿಮುಖ ಬಾಹುಗಳು ಸಮವಾಗಿರುವುದರಿಂದ ಇದನ್ನು ಆಯತ ಎನ್ನುವರು ಘನಾಕೃತಿಗಳ ಮಾದರಿಯನ್ನು ಮಾಡಿದ್ದೇನೆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 4a² ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಘನದ ಘನಫಲ a³ ಇದು ಘನ ಘನದಲ್ಲಿ ಆರು ಚೌಕಗಳು ಇವೆ ಇದನ್ನು ಆರು ಚೌಕಗಳನ್ನು ಕೂಡಿಸಿದಾಗ ಒಂದು ಘನ ಉಂಟಾಗುತ್ತದೆ ಆಯತ ಘನ ಆಯತ ಘನದ ಮೇಲ್ಮೈ ವಿಸ್ತೀರ್ಣ 2(lb+bh+hl) ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2(lh+2bh)(2)(lh+b)(h) ಆಯತ ಘನದ ಘನಫಲ l(b)(h) ಇದು ಆಯತಘನ ಇದು ಆಯತಘನದ ಮಾಡೆಲ್ ಇದರಲ್ಲಿ ಎರಡು ಚೌಕಗಳು ಮತ್ತು ನಾಲ್ಕು ಆಯತಗಳು ಇರುತ್ತವೆ ಇವೆಲ್ಲವನ್ನು ಸೇರಿಸಿದಾಗ ಒಂದು ಆಯತಘನ ಉಂಟಾಗುತ್ತದೆ ಇದು ಸಿಲಿಂಡರ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr(r+h) ಸಿಲಿಂಡರ್ನ ಘನಫಲ πr²h ಇದು ಸಿಲಿಂಡರ್ನಲ್ಲಿ ಒಂದು ಆಯತ ಮತ್ತು ಎರಡು ವೃತ್ತಗಳು ಇರುತ್ತವೆ ಇವುಗಳನ್ನು ಸೇರಿಸಿದಾಗ ಸಿಲಿಂಡರ್ ಉಂಟಾಗುತ್ತದೆ ಇದು ವರ್ಗಪಾದ ಗೋಪುರ ಇವುಗಳಲ್ಲಿ ಒಂದು ಚೌಕ ಮತ್ತು ನಾಲ್ಕು ತ್ರಿಭುಜಗಳು ಇರುತ್ತವೆ ಇವುಗಳನ್ನು ಸೇರಿಸಿದಾಗ ಒಂದು ವರ್ಗಪಾದ ಗೋಪುರ ಉಂಟಾಗುತ್ತದೆ Thank you. Thank you.